ಇದು ಸಚಿವರುಗಳ ಮಾತಾದ್ರೆ ಮತ್ತೊಂದು ಕಡೆ ಬಿಎಸ್ವೈ ಸಂಪುಟದಿಂದ ಆರು ಸಚಿವರು ಕೋರ್ಟ್ ಮೊರೆ ಹೋದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರು ಜನ ಸಚಿವರು ಯಾಕೆ ಅರ್ಜಿ ಸಲ್ಲಿಸಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಶಿವಮೊಗ್ಗದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೋ ಅವರನ್ನೇ ಕೇಳಿ ಯಾವ ಕಾರಣಕ್ಕೆ ಹೋಗಿದ್ದಾರೆ ಅದ್ಯಾವುದು ನನಗೆ ಗೊತ್ತಿಲ್ಲ ನಮ್ಮತ್ರ ಚರ್ಚೆ ಕೂಡ ಆಗಿಲ್ಲ ಅವರನ್ನೇ ಕೇಳಿ ಅಶ್ಲೀಲ ದೃಶ್ಯಗಳು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಈ ಹಿನ್ನೆಲೆಯಲ್ಲಿ ಆ ದಿಕ್ಕಿನಲ್ಲಿ ನ್ಯಾಯಾಲಯದ ಮೊರೆ ಹೋಗಿರಬಹುದು ಅನ್ನೋ ಒಂದು ಹೇಳಿಕೆಯನ್ನು ಸಚಿವ ಈಶ್ವರಪ್ಪ ಕೊಟ್ಟಿರುವಂತದ್ದು ಸಿಗಾಗ್ಲೇ ಸಚಿವರು ಒಂದು ರೀತಿಯಲ್ಲಿ ಗೊಂದಲದ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಅಂದ್ರೆ ಕೋರ್ಟ್ ಮೊರೆ ಹೋಗಿರುವಂತ ಸಚಿವರುಗಳು ಕೊಡ್ತಾ ಇರುವಂತ ಗೊಂದಲದ ಹೇಳಿಕೆಯ ಬೆನ್ನಲ್ಲೇ ಮತ್ತೊಬ್ಬ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಯಾಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅವರನ್ನೇ ಕೇಳಿ ಅನ್ನೋ ಒಂದು ಹೇಳಿಕೆಯನ್ನು ಈಶ್ವರಪ್ಪ ಕೊಟ್ಟಿರುವಂತದ್ದು ಜನ ಕೋರ್ಟಿಗೆ ಮಂತ್ರಿಗಳು ಆರು ಜನ ಕೋರ್ಟಿಗೆ ಅರ್ಜಿ ಸಲ್ಲಿಸಿದವರು ನನಗೇನೆ ಗೊತ್ತಿಲ್ಲ ಅವರು ಯಾ ಸಲ್ಲಿಸಿದ್ರು ಅವರಿಗೆ ಕೇಳ್ಕೋಬೇಕು ಆದರೆ ಅವರ ಲೆಕ್ಕ ಏನಿರಬಹುದು ಅಂತಂದ್ರೆ ಏನು ಮೊನ್ನೆ ನಡೆದಂತ ಜಾರಕಿಹೊಳಿಯರ ಪ್ರಕರಣದಿಂದ ಮಾಧ್ಯಮಗಳಲ್ಲಿ ಬಂದಂತ ಈ ಅಶ್ಲೀಲ ವ್ಯವಸ್ಥೆಗಳಿದೆಯಲ್ಲ ಮಕ್ಕಳ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತೆ ಅನ್ನುವಂತ ಭಾವನೆಯಿಂದ ಇರಬಹುದು ನನಗೆ ಗೊತ್ತಿಲ್ಲ ಆ ದಿಕ್ಕಲ್ಲಿ ಮಾಡಿದರು ಅಂತ ಅನ್ಕೊಂಡಿದ್ದೀನಿ